ಚಿಲ್ಲಿ ನೀವು ನೋಡೋದಾದ್ರೆ ಈ ಚಿಲ್ಲಿಯಲ್ಲಿ ಸಾವಿರಾರು ಇವತ್ತು ನೂರಾರು ಕೆಟಗರಿಯ ಚಿಲ್ಲಿ ಬರ್ತವೆ. ಅಂದ್ರೆ ಆ ಒಂದು ಬ್ಯಾಡಿಗೆ ಸೀಡ್ಸ್ ಬರುತ್ತೆ, ಆಮೇಲೆ ಹಲವಾರು ಕಂಪ್ನಿ ಅವ್ರವ್ರ ಸೀಡ್ಸ್ ಗಳು ಬೇರೆ ಬೇರೆ ಮಾಡಿದ್ದಾರೆ. ಇಲ್ಲಿ ಎರಡು ತರ ಸಸಿ ಬೆಳಿತಾರೆ, ಅಂದ್ರೆ ಎರಡು ತರ ಚಿಲ್ಲಿ ಬೆಳಿತಾರೆ. ಒಂದು ಬೀಜೋಪಚಾರ ಅಂದ್ರೆ ಬೀಜ ಬಿತ್ತನೆ ಮಾಡಿ ಚಿಲ್ಲಿ ಬೆಳಿತಾರೆ, ಇನ್ನೊಂದು ನಾರೋಪಚಾರ ಅಂದ್ರೆ ನಾರನ್ನ ಹಾಕಿ ಚಿಲ್ಲಿ ಬೆಳಿತಾರೆ. ಹಸೆಕಾಯಿ ಅಂತ ಹೇಳ್ತೀವಿ, ಹಸೆ ಮೆಣಸಿನಕಾಯಿ ಅಂತೀವಿ. ಹಸೆ ಮೆಣಸಿನಕಾಯಿ ಸೀಡ್ಸ್ ಏನ್ ಮಾಡ್ತಾರೆ, ನರ್ಸರಿಯಲ್ಲಿ ಸಸಿ ಬೆಳೆಸ್ತಾರೆ, ಸಸಿ ಹಚ್ಚಿ ನಾವು ಬೆಳೆಸಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವು ಬ್ಯಾಡಿಗೆ ಬೀಜ ಆಗಿರ್ಬೋದು, ಗುಂಟೂರು ಬೀಜ ಆಗಿರ್ಬೋದು, ಹಲವಾರು ಏನ್ ಮಾಡ್ತೀವಿ ನಾವು ಬೀಜೋಪಚಾರ ಮಾಡಿ ಮಾಡ್ತೀವಿ. ಇದಕ್ಕೆ ಬೀಜೋಪಚಾರ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೋದು ಮೆಣಸಿನಕಾಯಿಗೆ ಅಂತಂದ್ರೆ, ಸೇಮ್ ಸೀಡ್ ಟ್ರೀಟ್ಮೆಂಟ್, ಒಂದು ಕೆಜಿ ಬೀಜಕ್ಕೆ 10 ml ಸ್ಟಿಮ್ರಿಚ್ ಮತ್ತು ಇದರ ಜೊತೆಗೆ ರಾಪ್ ಅಪ್, ಈ ಎರಡು ಬಿತ್ತಬೇಕಾಗತ್ತೆ. ಯಾಕೆ ಈ ಎರಡನ್ನ ನಾವು ಮಿಕ್ಸ್ ಮಾಡ್ಬೇಕಂತಂದ್ರೆ, ಸ್ನೇಹಿತರೆ ನಮ್ಮ ಬೀಜ ಬಿತ್ತಿ 20 ದಿನ ಆದ್ಮೇಲೆ ನಮಗೆ ಸಾಲ್ ಕಾಣುತ್ತೆ. ಮೆಣಸಿನಕಾಯಿ ಸಾಲ್ ಕಾಣೋದು 15 ರಿಂದ 20 ದಿನ ಆದ್ಮೇಲೆ. ಆ ಟೈಮಲ್ಲಿ ಕೆಲವೊಂದು ಮಿಡಿತಿ ಕಡೆ ಸ್ಟಾರ್ಟ್ ಆಗ್ತವೆ, ಕೆಲವೊಂದು ಸಸಿ ಹಂಗೆ ಒಣಗ್ತಾ ಇರ್ತವೆ. ಹಾಗಾಗಿ ಕೆಲವು ರೈತರಿಗೆ ಇದು ಒಂದು ಸಮಸ್ಯೆ ಇದೆ. ಯಾಕೆ ಆ ಸಮಸ್ಯೆ ಆಗುತ್ತಂದ್ರೆ, ನಾವು ಬಳಸಿರ್ತಕ್ಕಂತ ಒಂದು ಕೆಮಿಕಲ್ ಭೂಮಿಯಲ್ಲಿ ಹಾಗೆ ಉಳಿದಿರೋದ್ರಿಂದ, ಹಿಂದೆ ನಾವು ಒಂದು ಕೃಷಿ ಮಾಡಿರ್ತೀವಿ, ಯಾವ್ದೋ ಒಂದು ಬೆಳೆ ತೆಗೆದಿರ್ತೀವಿ, ಅದಾದ್ಮೇಲೆ ಮತ್ತೆ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿ ಎಲ್ಲಾ ಒಂದು ಫಂಗಸ್ ಕ್ಲೀನ್ ಆಗಿ ಇದಾಗಿರಲ್ಲ, ಯಾಕಂದ್ರೆ ಬಿಸಿಲಿಗೆ ಅದನ್ನ ನಾವು ಕ್ಲೀನ್ ಆಗಿ ಮಾಡಕ್ಕಾಗಿರಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಬೀಜೋಪಚಾರ ಮಾಡ್ಬೇಕಾದ್ರೆ ಸ್ಟಿಮ್ರಿಚ್ ಮತ್ತು ರ್ಯಾಪ್ ಅಪ್, ಈ ಎರಡನ್ನು ಒಂದು ಕೆಜಿ ಬೀಜಕ್ಕೆ 10 ml ರ್ಯಾಪ್ ಅಪ್, 10 ml ಸ್ಟಿಮ್ರಿಚ್, ಈ ಎರಡನ್ನು ಬೀಜೋಪಚಾರ ಮಾಡಿ ನಾವು ಬೀಜ ಹಾಕ್ಸೋದ್ರಿಂದ ಆ ಅಗೆ ಸಾಯೋದು ಅಂದ್ರೆ ಸಸಿ ಸಾಯಿತು ಅಂತ ಹೇಳ್ತಾರಲ್ಲ, ಅದು ಸಸಿ ಸಾಯಲ್ಲ, ಕ್ವಾಲಿಟಿ ಬರುತ್ತೆ, ಬೇರೆ ರೂಟ್ಸ್ ನ ಚೆನ್ನಾಗಿ ನೋಡಿಸುತ್ತೆ, ಅದಾದ್ಮೇಲೆ ಬೀಜ 100% ಜರ್ಮಿನೇಷನ್ ಆಗುತ್ತೆ ಈ ಎರಡು ಪ್ರಾಡಕ್ಟ್ ಬಳಸೋದ್ರಿಂದ. ಅದ್ರ ಜೊತೆ ಇನ್ನೊಂದು ಬರುತ್ತೆ, ಸಸಿ ಸಿ ಟ್ರೀಟ್ಮೆಂಟ್ ಅಲ್ಲಿ ಕಾಂಡೋಪಚಾರ ಅಂತ ಕರಿತೀವಿ ನಾವು, ಕಾಂಡೋಪಚಾರ ನಾರೋಪಚಾರ ಅಂತ ಕರಿತೀವಿ. ಈ ನಾರೋಪಚಾರ ಮಾಡ್ಬೇಕಾದ್ರೆ ಇದಕ್ಕೆ ಹೆಂಗ್ ಕೊಡ್ಬೇಕು ಸರ್, ಇದನ್ನ ಏನ್ ಮಾಡ್ಬೇಕು, ಒಂದು ಬಕೆಟ್ ಆಗಿರ್ಬೋದು ಅಥವಾ ಒಂದು ಪುಟ್ಟಿ ಆಗಿರ್ಬೋದು, ಟ್ರೈ ಅಲ್ಲಿ ತಂದಿರ್ತೀವಿ ನಾವು, ಅಂದ್ರೆ ನರ್ಸರಿಯಲ್ಲಿ ಟ್ರೈ ಮುಖಾಂತರ ತಂದಿರ್ತೀವಿ. ಆ ಸಸಿನ ಏನ್ ಮಾಡ್ಬೋದು, ಒಂದು 10-20 ಲೀಟರ್ ಹಿಡಿತಕ್ಕಂತ ಒಂದು ಪುಟ್ಟಿಯಲ್ಲಿ ನಾವೇನ್ ಮಾಡ್ಬೇಕು, 1 ಲೀಟರ್ ನೀರಿಗೆ 2 ml ಸ್ಟಿಮ್ರಿಚ್, 2 ml ರ್ಯಾಪ್ ಅಪ್ ಅದರಲ್ಲಿ ಮಿಕ್ಸ್ ಮಾಡಿ ಆ ಒಂದು ಸಸ್ಯದ ಬುಡವನ್ನು ಅಂದ್ರೆ ಆ ಸಸ್ಯದ ಬೇರನ್ನು ಅದಕ್ಕೆ ಅದ್ದಿ ನಾವು ಸಸಿ ನಾಟಿ ಮಾಡಿಸೋದ್ರಿಂದ 100% ಅಲ್ಲಿ ಕೂಡ ಯಾವುದೇ ಒಂದು ಬ್ಯಾಡ್ ಇನ್ಫೆಕ್ಷನ್ ಇಲ್ಲದೆ ಸಸಿ ಹಾಕಿದ ಸಸಿ ಹಂಗೆ ನಟುತ್ತೆ, ಬೀಜ ಸಾಯಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನನ್ನ ಚಿಲ್ಲಿಗೆ ನಾನು ಮಾಡಿಸಿದೀನಿ, ಆ ಚಿಲ್ಲಿ ವಿಡಿಯೋ ಕೂಡ ನಾನು ಬೇಕಾದ್ರೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಆ ಚಿಲ್ಲಿ ಆ ಈ ರ್ಯಾಪ್ ಅಪ್ ಮತ್ತು ಸ್ಟಿಮ್ರಿಚ್ ನಾನು ಅದ್ದಿ ಇಟ್ಟಿರೋದ್ರಿಂದ ಎಲ್ಲಾ ಸಸಿನ ಎಣಿಸ್ಕೊಂತ ಹೋಗಿದ್ದೀನಿ. 100 ಸಸಿ ಆ ಎಣಿಸ್ಕೊಂತ ಹೋದ್ರೆ ಅದರಲ್ಲಿ 2-3 ಸಸಿ ಮಾತ್ರ ಅದು ಹೆಣ್ಮಕ್ಳು ಹಚ್ಬೇಕಾದ್ರೆ ಯಾವ್ದಾದ್ರು ಒಂದ್ ಸ್ವಲ್ಪ ಮಡಿಸಿದ್ರೆ ಅಥವಾ ಏನಾದ್ರೂ ಅದು ಡ್ಯಾಮೇಜ್ ಮಾಡಿದ್ರೆ ಅದು ಬಿಟ್ಟು ಹೋಗಿದೆ ಹೊರತು ನಾವು ನಾಟಿ ಮಾಡಿರ್ತಕ್ಕಂಥ ಸಸಿ ಫೇಲ್ ಆಗಿಲ್ಲ. ಯಾಕಂದ್ರೆ ಅಷ್ಟು ಕ್ವಾಲಿಟಿ ಆಗಿ ಅಷ್ಟು ಹತ್ತಿರ್ತಕ್ಕಂಥ ಸಸಿ ಹಂಗೆ ಹಚ್ಚಿದೆ. ಹೀಗಾಗಿ ಏನಾಗಬಹುದು, ರೈತರಿಗೆ ಮೊದಲ ಹಂತದಲ್ಲಿ ನಾವು ರೈತರಿಗೆ ಕಡಿಮೆ ಖರ್ಚು ಕೊಡಿಸ್ಬೋದು, ಬ್ಯೂಟಿಫುಲ್ ಆಗಿದೆ. ಹಾಗಾಗಿ ಬೀಜೋಪಚಾರಕ್ಕೆ ಸ್ಟಿಮ್ರಿಚ್ ರ್ಯಾಪ್ ಅಪ್ 10 ml ಹಾಕ್ಸಿ, ನಾರೋಪಚಾರಕ್ಕೆ 1 ಲೀಟರ್ ನೀರಿಗೆ 2 ml ಸ್ಟಿಮ್ರಿಚ್, 2 ml ರ್ಯಾಪ್ ಅಪ್. ಇದನ್ನ ಒಂದು ಬಕೆಟ್ ಆಗಿರ್ಬೋದು, ದೊಡ್ಡ ಪುಟ್ಟಿ ಆಗಿರ್ಬೋದು, ಅಥವಾ ನಿಮ್ಮ ಅನುಕೂಲವಾಗಿರ್ತಕ್ಕಂಥ ಸಸಿಗೆ ಆ ಹೆಣ್ಮಕ್ಳು ನಾಟಿ ಮಾಡಕ್ಕೆ ನಾವು ಏನಾಗ್ತಾ ಇರ್ತಾರ, ನಾವು ಅದ್ದಿ ಅದ್ದಿ ಕೊಡೋದ್ರಿಂದ ಬಹಳ ಬ್ಯೂಟಿಫುಲ್ ಆಗಿ ಸಸಿ ನಾರನ್ನ ಕುಡಿಸ್ಬೋದು. ಇದು ಮೊದಲನೇ ಹಂತ. ನಮಗೆ ಎರಡನೇ ಹಂತ ಬರುತ್ತೆ, ಸಸಿ ನಾಟಿ ಮಾಡಿ ಆದ್ಮೇಲೆ ಇದು ಸಿಕ್ಕಾಪಟ್ಟೆ ಖರ್ಚು ಬರ್ತಕ್ಕಂಥ ಒಂದು ಬೆಳೆ ಆಗಿದೆ. ಮೆಣಸಿನ್ಕಾಯಿ ಬಂದ್ಬಿಟ್ಟು ನಮ್ಮ ಕಡೆ ಸುಮಾರು 1 ಲಕ್ಷ ಖರ್ಚು ಮಾಡ್ತಾರೆ, 1 ಎಕರೆಗೆ 1 ಲಕ್ಷವರೆಗೆ ಖರ್ಚು ಮಾಡ್ತಾರೆ. ಇವತ್ತು ಪಂಪ್ ಹಾಕಿದಾರೆ ಅಂತಂದ್ರೆ ನಾಳೆ ಒಂದೇನ್ ಬಿಡ್ತಾರೆ, ನಾಡಿದ್ದು ಮತ್ತೆ ರೆಡಿ ಮಾಡಿರ್ತಾರೆ. ಹಾಗಾಗಿ ನಾವು ಒಂದು ಚಿಲ್ಲಿಯನ್ನ ಪ್ಲಾಟ್ಫಾರ್ಮ್ ನ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ, ಚಿಲ್ಲಿನ ಅತಿ ಹೆಚ್ಚಿನ ಇಳುವರಿ ತೆಗಿಬೇಕಪ್ಪ ಅಂದ್ರೆ, ಮೊದಲೇ ಹಂತದಲ್ಲಿ ಒಂದು ಭೂಮಿಯ ಫಲವತ್ತತೆ ಮಾಡ್ಕೊಳ್ಳೋದಕ್ಕೆ ಶೇಡ್ ಸಾಯಿಲ್ ಹೆಲ್ತ್ ಅನಾಸ್ಮೆಂಟ್ ಟೆಕ್ನಾಲಜಿ ಏನಿದೆ, 1 ಎಕರೆಗೆ 1 ಲೀಟರ್ ನಾವು ಸಂಪೂರ್ಣವಾಗಿ ಈ ಸಿ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಅಥವಾ ನಾರೋಪಚಾರ ಮಾಡ್ಬೇಕಾದ್ರೆ ಏನು ಹಸಿಯಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ 1 ಎಕರೆಗೆ 1 ಲೀಟರ್ ನಾವು ಶೇತ್ನ ಡ್ರಿಪ್ ಅಲ್ಲಿ ಕೊಡಬಹುದು, ಡ್ರಿಂಚ್ ಅಲ್ಲಿ ಕೊಡಬಹುದು, ಅಥವಾ ನಾಜಲ್ ಬಿಚ್ಚಿ ಸ್ಪ್ರೇನು ಕೊಡ್ಬೋದು, ಅಥವಾ ಸ್ಪ್ರಿಂಕ್ಲರ್ ಕೊಡ್ಬೋದು. ಶೇತ್ನ ಕೊಡೋದ್ರಿಂದ ಮಣ್ಣು ಫಲವತ್ತತೆ ಆಗುತ್ತೆ, ಆ ಸಸಿ ಬೇರು ಆಳವಾಗಿ ಹೋಗಕ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕಾಂಡ ಸ್ಟಿಮ್ ಆಗುತ್ತೆ, ಹೆಚ್ಚಿಗೆ ಒಂದು ಫ್ಲವರ್ ಅಂದ್ರೆ ಹೆಚ್ಚಿಗೆ ನಾವು ಕೊಲಿಗಳು ಬರಕ್ ಸ್ಟಾರ್ಟ್ ಆಗ್ತವೆ. ಎವ್ರಿ ಫಿಫ್ಟೀನ್ ಡೇಸ್ ಬಂದ್ರೆ ಸ್ಟಿಮ್ರಿಚ್ 1 ಲೀಟರ್ ನೀರಿಗೆ 2 ml ನಾವು ಬಳಸೋದ್ರಿಂದ ಬ್ಯೂಟಿಫುಲ್ ಆಗಿ ಅಲ್ಲಿ ಹೂವು ಸೆಟ್ ಆಗೋದಾಗಿರ್ಬೋದು, ಕೊಂಬೆ ಸೆಟ್ ಆಗೋದಾಗಿರ್ಬೋದು, ಆ ಒಂದು ಪತ್ರ ಹರಿತಾಗಿರ್ಬೋದು ಬ್ಯೂಟಿಫುಲ್ ಆಗುತ್ತೆ. ಅದರ ಅಂತರದಲ್ಲಿ ಸ್ಟಿಮ್ರಿಚ್ ಕೊಟ್ಟ 1 ವಾರ ಅಂತರದಲ್ಲಿ ಪ್ರತಿ ಒಂದು 20-25 ದಿನಕ್ಕೆ ರ್ಯಾಪ್ ಅಪ್ ನ ನೀವು ರೆಕಮೆಂಡ್ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂತ ಯಾವುದೇ ಒಂದು ಫಂಗಸ್ ಇನ್ಫೆಕ್ಷನ್ಗೆ ಇವತ್ತು ಅತಿ ಹೆಚ್ಚು ರೋಗ ಬರಕ್ ಸ್ಟಾರ್ಟ್ ಆಗುತ್ತೆ ಚಿಲ್ಲಿಗೆ.
ಕೆಲವೊಂದು ಮಚ್ಚ ರೋಗ ಬರುತ್ತೆ, ಕೆಲವೊಂದು ಹೂವ ಒಣಗಿ ಒಣಗಿ ಹೋಗ್ತಾ ಇರುತ್ತೆ. ಇದೆಲ್ಲದಕ್ಕೂ ನಮ್ಮ ಒಂದು ರ್ಯಾಪ್ ಅಪ್ ಬ್ಯೂಟಿಫುಲ್ ಆಗಿ ಕೆಲಸ ಮಾಡುತ್ತೆ. ಥ್ರಿಪ್ಸ್ ಮೈಟ್ಸ್ ಜಾಸ್ತಿ ಇಡ್ಸ್ ಅಂದ್ರೆ ಮುದುರು ಬರುತ್ತೆ, ಮೆಣಸಿನಕ್ಕೆ ಸಹಜವಾಗಿ ಮುದುರು ಬರ್ತಕ್ಕಂಥದ್ದು ಸಹಜ. ಆ ಮುದುರು ಲೈಟ್ ಆಗಿದೆ ಅಂದ್ರೆ ಮುದುರು ಜಾಸ್ತಿ ಬಂದಿಲ್ಲ, ಲೈಟ್ ಆಗಿ ಬಂದಿದೆ ಅಂದ್ರೆ ನಾವು ಇಂಟೆಕ್ ಸಜೆಸ್ಟ್ ಮಾಡಿ. ಜಾಸ್ತಿ ಆಲ್ರೆಡಿ ಥ್ರಿಪ್ಸ್ ಬಂದಿದೆ, ಈ ತರ ಒಂದು ಮುದುರಿಕೊಂಡ್ಬಿಟ್ಟಿದೆ, ಜಮೀನ್ ವೈರಸ್ ಬಂದಂಗ್ ಬಂದಿದೆ ಅಂದ್ರೆ ದಯವಿಟ್ಟು ಇಂಟೆಕ್ ನ ರೆಕಮೆಂಡ್ ಮಾಡಬೇಡಿ. ಆ ಹಂತದಲ್ಲಿ ನೀವು ಒಂದು ಕೆಮಿಕಲ್ ನ ಪ್ರಾಡಕ್ಟ್ ನ ಬಗ್ಗೆ ನೀವು ಸಜೆಸ್ಟ್ ಮಾಡ್ಬೇಕಾಗತ್ತೆ. ನನ್ನ ಒಂದು ಕ್ವಾಲಿಟಿ ಅಂದ್ರೆ ನನ್ನ ಹೊಲ ಆರೋಗ್ಯವಾಗಿದೆ, ನನ್ನ ಹತ್ರ ಯಾವುದೋ ಒಂದು ಬೆಳೆಗೆ ರೋಗನೇ ಬಂದಿಲ್ಲ ಅಂತ ಸಂದರ್ಭದಲ್ಲಿ ಇಂಟ್ಯಾಕ್ಟ್ ಬಯೋ 19 ಅನ್ನ ನೀವು ಮಿಕ್ಸ್ ಮಾಡಿ 1 ಲೀಟರ್ ನೀರು 2 ml ಇಂಟ್ಯಾಕ್ಟ್, 3 ಲೀಟರ್ ನೀರು 1 ml ಬಯೋ 19 ಅನ್ನ ಮಿಕ್ಸ್ ಮಾಡಿ ಕೊಡಿಸೋದ್ರಿಂದ ಬ್ಯೂಟಿಫುಲ್ ಆಗಿ ಆ ಒಂದು ಅಂದ್ರೆ ಥ್ರಿಪ್ಸ್ ಜಾಸ್ತಿ ದಿನ ಬರಕ್ ಬಿಡಲ್ಲ, ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. NPK ಇದಾದ್ರಷ್ಟೇ, ಇದು ಸ್ವಲ್ಪ ಚಿಲ್ಲಿಕ್ಕಿಂತ ಇದು 2-3 ಸಾರಿ ಬಳಸಬೇಕಾಗತ್ತೆ. NPK 20-25 ದಿನದಲ್ಲಿ NPK 3 ಬಳಸಬೇಕಾಗತ್ತೆ. 40-45 ದಿನ ಆದ್ಮೇಲೆ PK ಇದನ್ನ 2 ಸಾರಿ ನೀವು ಬಳಸೋದ್ರಿಂದ ಕಾಯಿ ಈಲ್ಡ್ ಆಗಿರ್ಬೋದು, ಕಾಯಿ ತೂಕ ಆಗಿರ್ಬೋದು, ಕಾಯಿ ಕಲರ್ ಆಗಿರ್ಬೋದು, ಗಿಡದ ಕ್ವಾಲಿಟಿ ಆಗಿರ್ಬೋದು, ಬಹಳ ಬ್ಯೂಟಿಫುಲ್ ಆಗಿ NPK ಈ 3 100% ನಾವು ರೆಕಮೆಂಡ್ ಮಾಡೋದು. ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಇವತ್ತು ನಮ್ಮ ಜನ ಕಡೆ ನಾವು ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ನೋಡೋದಾದ್ರೆ ಚಿಲ್ಲಿ ಕಾಟನ್ ಪ್ಯಾಡಿಗೆ ಸುಮಾರು 100,000 ರೂಪಾಯಿ ಖರ್ಚು ಮಾಡ್ತಾ ಇದೀವಿ. 100,000 ರೂಪಾಯಿ ನಮ್ಮ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಕಂಪನಿ ನಮ್ಗೆ ಒಂದು ವಿಷನ್ ಏನಿದೆ, ವಿಷಮುಕ್ತ ಭಾರತ ಮಾಡ್ಬೇಕಂತ ಏನು ಒಂದು ಕಂಪನಿ ಒಂದು ವಿಷನ್ ಇದೆ, ಅದರಲ್ಲಿ ನಮ್ಮ ಒಂದು ಪಾತ್ರ ಅಟ್ಲೀಸ್ಟ್ 30-40% ನಾವೇನಾದ್ರೂ ನಮ್ಮ ಒಂದು ಪ್ರಾಡಕ್ಟ್ ನ ರೆಕಮೆಂಡ್ ಮಾಡೋದ್ರಿಂದ ಇವತ್ತು ಎಷ್ಟೋ ಜನಗಳು ಕೆಮಿಕಲ್ ಇಂದ ಹೊರಗೆ ಬರ್ತಿದ್ದಾರೆ, ಲಾಸ್ಟ್ ಟೈಮ್ ನಮ್ಮ ಒಬ್ಬ ಮನೆಯ ರಿಲೇಷನ್ ಮಾವರಿಗೆ ಹೇಳಿದಾಗ, ಏ ಭತ್ತಕ್ಕೆ ಇದನ್ನ ಯಾರು ಹೊಡಿಬೇಕಲ್ಲ, ನಾವು ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ 50 ರೂಪಾಯಿ ಕೊಟ್ರೆ ಕೊಡ್ತಾರೆ, 100 ರೂಪಾಯಿ ಕೊಟ್ರೆ ಕೊಡ್ತಾರೆ, ದಯವಿಟ್ಟು ನೀನ್ ರೊಕ್ಕನೇ ಕೊಡಬೇಡ, 1/2 ಲೀಟರ್ ತಗೊಂಡು ಸ್ಟಿಮ್ರಿಸ್ ನ ಸ್ಪ್ರೇ ಮಾಡು, ಭತ್ತ ಇಳುವರಿ ಬಂತು ಚೆನ್ನಾಗಿ ಬಂತಂದ್ರೆ ಮಾತ್ರ ನೀನ್ ಬಳಸ ಅಂತ ಹೇಳಿದಾಗ, ಲಾಸ್ಟ್ ನಮ್ಮ ಒಂದು ಸ್ಟಿಮ್ರಿಚ್ ಕೇವಲ ಹಾಲು ಕಟ್ಟುವ ಸಮಯದಲ್ಲಿ ಸ್ಟಿಮ್ರಿಚ್ ಪ್ರಾಡಕ್ಟ್ ನ ಬಳಸಿ ಕೆಮಿಕಲ್ 35-40 ಚೀಲ ಬೆಳೆದ್ರೆ ಸ್ಟಿಮ್ರಿಚ್ ಬಳಸಿದ ಅದೇ ಒಂದು ಪ್ಲಾಟಿಗೆ 6 ಚೀಲ ಹೆಚ್ಚಿಗೆ ಈಲ್ಡ್ ಬಂದಿರೋದ್ರಿಂದ ಈ ಸಾರಿ ಸುಮಾರು 70 ಎಕರೆಗೆ ನಮ್ಮ ಒಂದು ಸ್ಟಿಮ್ರಿಚ್ ಆರ್ಡರ್ ಹಾಕಿದ್ದಾರೆ ಒಬ್ಬ ರೈತ ಅಂದ್ರೆ ಇಷ್ಟು ಒಂದು ರೆಕಮೆಂಡೆಡ್ ಅಷ್ಟು ಒಂದು ಕ್ವಾಲಿಟಿ ಪ್ರಾಡಕ್ಟ್ ನಮ್ಮಲ್ಲಿ ನೆಟ್ ಸರ್ಫ್ ಇದೆ. ಇವತ್ತು ನನಗೆ ಬಹಳ ಖುಷಿ ಆಗುತ್ತೆ, ನಮ್ಮ ಭಾಗದಲ್ಲಿ ಎಲ್ಲಿ ಹೋಗಿ ರೈತರಿಗೆ ಕೊಟ್ಟಿದೀವೋ ಯಾರು ರಿಸಲ್ಟ್ ಬಂದಿಲ್ಲ ನಿನ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿನ ಕೈ ಸಿಕ್ಕಿಲ್ಲ. ಅವ್ರೇನಾದ್ರೂ ಯಾರೋ ಒಬ್ಬ ವ್ಯಕ್ತಿ ನೆಟ್ಸರ್ ಪ್ರಾಡಕ್ಟ್ ನ ಕೊಟ್ಟು ರಾಂಗ್ ಗೈಡೆನ್ಸ್ ಕೊಟ್ಟು NPK ನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅಥವಾ ಶೇತನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ರಿಸಲ್ಟ್ ಫೇಲ್ ಆಗಿರ್ಬೋದು ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ಕರೆಕ್ಟ್ ಆಗಿ ಸಿಸ್ಟಮ್ ಪ್ರಕಾರ ನಾವು 6 ದಿನ ಅಂತರದಲ್ಲಿ ಕೆಮಿಕಲ್ ರಾಸಾಯನಿಕನ ಬಿಟ್ಟು ನಾವು ಬಳಸೋದಾದ್ರೆ 100% ಪ್ರತಿ ಒಂದು ಬೆಳೆ ಇವತ್ತು ನಮ್ದು ಚಿಲ್ಲಿ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಪ್ಯಾಡ್ ಆಗಿರ್ಬೋದು, ಜೋಳ ಆಗಿರ್ಬೋದು, ಇಲ್ಲಿ ನಮ್ಗೆ ಬೆಳೀತಕ್ಕಂತ ಸಣ್ಣ ಸಣ್ಣ ಅಲ್ಪಾವಧಿ ಬೆಳೆಗಳಿಗೆ ಅದ್ಭುತ ರಿಸಲ್ಟ್ ಬಂದಿದೆ, ಬಹಳ ಬ್ಯೂಟಿಫುಲ್ ಆಗಿ ರಿಸಲ್ಟ್ ಬಂದಿದೆ. ಹೆಚ್ಚಿನ ಒಂದು ವಿಡಿಯೋಗಳಿಗೆ ನನ್ನ ಒಂದು ಯೂಟ್ಯೂಬ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕಿದ್ರೆ ಸಾಕು, 100+ ವಿಡಿಯೋ ಬರ್ತವೆ. ನಾವು ಖುದ್ದಾಗಿ ರೈತರ ಹತ್ರ ಹೋಗಿ ರಿಸಲ್ಟ್ ತೆಗಿಸಿ ಅವ್ರ ಹತ್ರ ಮಾತಾಡಿ ಅಪ್ಲೋಡ್ ಮಾಡಿರ್ತಕ್ಕಂತ ವಿಡಿಯೋಗಳಿದ್ದಾವೆ. ಇದು ಇವತ್ತು ನನಗೆ ಕೊಟ್ಟಿರ್ತಕ್ಕಂತ ಚಿಲ್ಲಿ ಪ್ಯಾಡಿ ಕಾಟನ್ ಬೆಳೆಗಳಿಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ದಾಗ ನನ್ನ ನಂಬರ್ ನಿಮಗೆ ಚೆನ್ನಾಗಿರುತ್ತೆ. 100% ನೀವು ಅದನ್ನ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು. ಪ್ರತಿಯೊಬ್ಬರು ರೈತರು ಕೆಮಿಕಲ್ ಇಂದ ಮುಕ್ತ ಮಾಡಿ ಪ್ರತಿಯೊಬ್ಬ ರೈತರಿಗೆ ನಮ್ಮ ಒಂದು ಉತ್ಪನ್ನಗಳನ್ನ ಬಳಸೋದ್ರಿಂದ ಎಲ್ಲರೂ ಒಂದು ಅಧಿಕ ಇಳುವರಿ ತೆಗಿಯೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಕ್ಷನ್ ಮತ್ತು ನಾವು ಒಬ್ಬ ಬಡ ಕುಟುಂಬದ ರೈತರ ಮಕ್ಕಳೇ. ಯಾಕಂದ್ರೆ ರೈತರಾಗಿ ಇವತ್ತು ರೈತರಿಗೆ ಏನಾದ್ರು ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕು, ರೈತರಿಗೆ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೇಕು. ಇವತ್ತು ಕೆಮಿಕಲ್ ರೆಕಮೆಂಡ್ ಮಾಡ್ತೀವಿ, ಅದೇ ಒಂದು ಬೆಳೆ ಬಗ್ಗೆ ನಾವ್ ಏನ್ ಮಾಡ್ತಿದ್ವಿ ಈ ತರ ಅಲ್ಲಿ ಚೆನ್ನಾಗಿದ್ದಿಲ್ಲ, ಬಟ್ ಇವತ್ತು ಪ್ರೌಡ್ ಫೀಲ್ ಆಗ್ತಾ ಇದೆ ನೆಟ್ಸರ್ ಬಗ್ಗೆ. ಇವತ್ತು ನಾನು ಬೆಳೆದರ ಜೊತೆಗೆ 106 ಜನಕ್ಕೆ ಅವಕಾಶ ಕೊಟ್ಟು 100,000 ಎಕರೆ ಇವತ್ತು ಕೆಮಿಕಲ್ ಮುಕ್ತವಾಗಿ ಇವತ್ತು